ಸಾಮಾನ್ಯವಾಗಿ ಅಧ್ಯಾತ್ಮದ ಚಿಂತನೆಯನ್ನು ಮಾಡುವಾಗ ಮೊದಲು ನಮಗೆ ಗಮನಕ್ಕೆ ಬರುವುದೇ ವೇದಾದಿಶಾಸ್ತ್ರಗಳು ಆನಂತರ ಪುರಾಣಗಳು ಉಪನಿಷತ್ತು ಅಥವಾ ಪುರಾಣಗಳು ಸೂತ್ರ ಮಹಾಭಾರತ ಇವೆಲ್ಲ ಆನಂತರ ಬರುವಂಥದ್ದು ಅಧ್ಯಾತ್ಮ ವಿಷಯದ ನಿರೂಪಣೆಗಿರುವ ಮೊದಲ ಗ್ರಂಥವೇ ವೇದಾದಿಗಳು ಆ ವೇದಾದಿಗಳಲ್ಲಿ ಏನು ಹೇಳ್ತಾ ಇದೆ ಅನ್ನುವ ವಿಚಾರವನ್ನು ಎಲ್ಲ ದಾರ್ಶನಿಕರು ತಿಳಿಸುವಂತಹದ್ದೇನು ಅಂದರೆ ಪರಮಾತ್ಮ ತತ್ವವನ್ನು ತಿಳಿಸ್ಲಿಕ್ಕೆ ವೇದಾದಿಗಳು ಇರುವುದು ಅಂತ ಅದರಲ್ಲಿ ಯಾರದ್ದು ವಿರೋಧ ಇಲ್ಲ ಏಕೆಂದರೆ ಪ್ರತಿಯೊಬ್ಬ ಜೀವನು ದುಃಖದಲ್ಲಿ ಇದ್ದಾನೆ ಈ ದುಃಖದಿಂದ ಪಾರಾಗಬೇಕು ಅಂತ ಬಯಸ್ತಾನೆ ಆದರೆ ಪರಿಹಾರದ ಮಾರ್ಗವನಿಗೆ ಗೊತ್ತಿಲ್ಲ ಆ ದುಃಖದ ಪರಿಹಾರ ಮಾರ್ಗವನ್ನು ತೋರಿಸಿ ಪರಮಾತ್ಮನ ಹತ್ತಿರ ಕರ್ಕೊಂಡು ಹೋಗ್ಲಿಕ್ಕಿರುವಂತಹ ಸಾಧನವೇ ವೇದಾದಿಗಳು ಅಂತ ಎಲ್ಲರೂ ಸರ್ವಸಮ್ಮತವಾಗಿ ಅಂಗೀಕೃತವಾದಂತಹ ವಿಚಾರ ಹಾಗಾದರೆ ವೇದಾದಿಗಳು ಪರಮಾತ್ಮನನ್ನು ಯಾವ ರೀತಿ ಹೇಳುತ್ತದೆ ಪರಮಾತ್ಮನ ಮನೆಯ ವಿಚಾರ ಹೇಳುತ್ತದೋ ಪರಮಾತ್ಮನ ದೇಹದ ವಿಚಾರ ಹೇಳುತ್ತದೋ ಪರಮಾತ್ಮ ಮಾಡುವ ಕಾರ್ಯವನ್ನು ಹೇಳುತ್ತದೋ ಅಥವಾ ಪರಮಾತ್ಮನಿಗೆ ಹತ್ತಿರದ ವಿಚಾರ ಹೇಳೋದು ಪರಮಾತ್ಮನ ನೇರವಾಗಿ ಹೇಳಲ್ಲ ವೇದಾದಿಗಳು ಅವನ ಹತ್ತಿರದ ವಿಷಯವನ್ನು ಹೇಳುತ್ತದೆ ಈ ರೀತಿಯೋ ಹೇಗೆ ವೇದಾದಿಗಳು ಪರಮಾತ್ಮನನ್ನು ಹೇಳೋದು ಅಂದರೆ ಯಾವ ರೀತಿಯಲ್ಲಿ ಅಂತ ನೋಡಿ ಸಾಮಾನ್ಯವಾಗಿ ಪ್ರಸಿದ್ಧವಾದ ಯಾವುದಾದ್ರೂ ಒಂದು ಶ್ಲೋಕವನ್ನು ರಾಮಾಯ ರಾಮಭದ್ರಾಯ ಒಂದು ಶ್ಲೋಕ ಇದೆ ಈ ಶ್ಲೋಕ ಯಾರನ್ನು ಹೇಳದಂದರೆ ರಾಮಚಂದ್ರನನ್ನು ಹೇಳುತ್ತದೆ ಇದು ರಾಮದೇವರ ಮನೆ ಬಗ್ಗೆಯೋ ರಾಮದೇವರ ಅಣ್ಣ ತಮ್ಮಂದಿರ ಬಗ್ಗೆ ಯಾವುದರ ಬಗ್ಗೆ ಹೇಳೋದು ರಾಮನನ್ನೇ ನೇರವಾಗಿ ಹೇಳೋದು ರಾಮ ಎಂಥವನು ಅಂತ ಹೇಳುವಂಥದ್ದು ಆಪದಾಮಪ ಹರ್ತರಾಮ್ ಯಾವುದೇ ನೀವು ರಾಮದೇವರ ಶ್ಲೋಕ ಅದೇ ರೀತಿ ಕೃಷ್ಣನ ಶ್ಲೋಕ ಇದೆಲ್ಲ ನೇರ ಆ ವ್ಯಕ್ತಿಯನ್ನು ಹೇಳುತ್ತದೆ ಹಾಗಾದರೆ ವೇದಗಳು ಪರಮಾತ್ಮನ ಹೇಳೋದು ಅಂದರೆ ಯಾವ ರೀತಿಯಲ್ಲಿ ನೇರವಾಗಿ ದೇವರನ್ನೇ ಹೇಳ್ತದ ಹೌದು ಅದರಲ್ಲಿ ಇಲ್ಲಿ ಒಂದು ಸಮಸ್ಯೆ ಇದೆ ಯಾಕೆ ಅಂದರೆ ವೇದಗಳಲ್ಲಿ ಅನೇಕ ದೇವತೆಗಳನ್ನು ಸ್ತೋತ್ರ ಮಾಡುವ ಮಂತ್ರಗಳಿವೆ ಪ್ರಸಿದ್ಧವಾಗಿ ನಮ್ಮಲ್ಲಿ ಮೂರು ದೇವತೆಗಳನ್ನು ನಾವು ಪ್ರಧಾನವಾಗಿ ಪರಿಗಣನೆ ಮಾಡ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅದರಲ್ಲಿಯೂ ವಿಷ್ಣು ಸರ್ವೋತ್ತಮ ಆನಂತರ ಬ್ರಹ್ಮ ಆನಂತರ ಶಿವ ಅಂತ ತಾರತಮ್ಯ ಇದ್ದರೂ ಈ ಮೂರು ದೇವತೆಗಳ ಬಗ್ಗೆ ಎಷ್ಟು ಮಂತ್ರ ಇದೆ ಅಂತ ನಾವು ವೇದದಲ್ಲಿ ಹುಡುಕಿದರೆ ಬಹಳ ಕಡಿಮೆ ಮಂತ್ರ ಇರು ಚತುರ್ಮುಖ ಬ್ರಹ್ಮದೇವರನ್ನು ವರ್ಣನೆ ಮಾಡುವ ಮಂತ್ರಗಳು ಕೆಲವೇ ಕೆಲವು ಶಿವನನ್ನು ವರ್ಣನೆ ಮಾಡುವ ಮಂತ್ರಗಳು ಕೆಲವು ವಿಷ್ಣುವನ್ನು ವರ್ಣನೆ ಮಾಡುವ ಮಂತ್ರಗಳು ಕೆಲವು ಎಲ್ಲ ಇದು ಮೂರೂ ದೇವತೆಗಳ ವರ್ಣನೆ ಮಾಡುವ ಮಂತ್ರಗಳನ್ನು ಒಟ್ಟು ಸೇರಿಸಿದರೆ ಒಂದು ಒಂದು ನಾನ್ನೂರು ಐನೂರು ಮಂತ್ರಗಳು ಸಿಗಬಹುದೇನೋ ಅಷ್ಟೇ ಸಾವಿರಾರು ಮಂತ್ರಗಳಿವೆ ವೇದದಲ್ಲಿ ಹಾಗೆ ಅದೆಲ್ಲ ಯಾರನ್ನು ಹೇಳ್ತಾ ಇದೆ ಅಂದರೆ ಅಗ್ನಿ ಚಂದ್ರ ಸೂರ್ಯ ಇಂದ್ರ ಹೀಗೆ ಬೇರೆ ಬೇರೆ ದೇವತೆಗಳ ಹೆಸರು ಆ ವೇದದ ಸೂಕ್ತಗಳಲ್ಲಿ ಬರುತ್ತದೆ ಹಾಗಿದ್ರೆ ಎಲ್ಲ ವೇದಗಳಿಂದ ವಿಷ್ಣು ಪ್ರತಿಪಾದ್ಯ ಅಂತ ಹೇಳುವುದು ಹೇಗೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಿ ಅದಕ್ಕಂದ್ರೂ ಆಚಾರ್ಯರು ವೇದದ ಪ್ರತಿಯೊಂದು ಅಕ್ಷರಗಳಿಂದಲೂ ವಿಷ್ಣು ಪ್ರತಿಪಾದ್ಯ ಕೇವಲ ಪದಗಳಿಂದ ಮಂತ್ರಗಳಿಂದ ಮಾತ್ರ ಅಲ್ಲ ಸಾಮಾನ್ಯ ರಾಮ ಅನ್ನುವ ಶಬ್ದದಿಂದ ದಶರಥನ ಮಗನಾದ ರಾಮ ಪ್ರತಿಪಾದ್ಯ ಅಂತ ಹೇಳುವುದಿದೆ ರಾಮ ಅನ್ನುವಲ್ಲಿರುವ ರಾ ಅಕ್ಷರ ರಕಾರ ಆಕಾರ ಮಕಾರ ಅಕಾರ ಈ ಒಂದೊಂದು ಅಕ್ಷರವೂ ಯಾರನ್ನು ಹೇಳ್ತದೆ ಅನ್ನೋ ವಿಚಾರ ನಾವು ಯಾರು ಮಾಡೇ ಇಲ್ಲ ಅದೂ ಕೂಡ ಸೂಕ್ಷ್ಮವಾದ ವಿಚಾರ ಉಂಟು ಶಾಸ್ತ್ರಗಳಲ್ಲಿ ಆ ವಿಚಾರವನ್ನು ಮಾಡಿ ಆಚಾರ್ಯರು ತಿಳಿಸ್ತಾರೆ ವೇದಗಳಲ್ಲಿ ಬರುವ ಪ್ರತಿಯೊಂದು ಅಕ್ಷರದಿಂದಲೂ ದೇವರು ಪ್ರತಿಪಾದ್ಯನಾಗಿದ್ದಾನೆ ಪ್ರತಿಯೊಂದು ಮಂತ್ರದಿಂದಲೂ ಪ್ರತಿಪಾದ್ಯನಾಗಿದ್ದಾನೆ ನೋಡಿ ದೇವರು ವೇದದಿಂದ ಪ್ರತಿಪಾದ್ಯ ಅನ್ನುವಲ್ಲಿ ಯಾರ ವಿಪ್ರತಿಪತ್ತಿಯೂ ಇಲ್ಲ ಆದರೆ ಯಾವ ರೀತಿ ಪ್ರತಿಪಾದ್ಯ ಅನ್ನುವಲ್ಲಿಯೇ ಸಮಸ್ಯೆ ಇರುತ್ತೆ ಯಾಕೆ ಈ ಸಮಸ್ಯೆ ಬರ್ತದೆ ಅಂದರೆ ಅಗ್ನಿಯನ್ನು ವರ್ಣನೆ ಮಾಡುವ ಸೂಕ್ತ ಇದೆ ಈಗ ಆ ಮಂತ್ರಗಳೆಲ್ಲ ವಿಷ್ಣು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಗೆ ಹೇಳೋದು ಯಾಕೆಂದರೆ ಅಗ್ನಿ ಅಂತವೇ ಶಬ್ದ ಇದೆ ನೀವು ಆ ಶಬ್ದವನ್ನು ತೆಗೆದುಹಾಕ್ಲಿಕ್ಕೆ ಬರಲ್ಲ ಹಾಗಾದರೆ ಮತ್ತದು ಹೇಗೆ ಪ್ರತಿಪಾದನೆ ಅದಕ್ಕೆ ಹೇಳಿದರು ಆಚಾರ್ಯರು ಅಗ್ನಿ ಅಂಥೇಳಿ ವಿಷ್ಣುವಿಗೆ ಹೆಸರು ವಿಷ್ಣುವಿನ ಹೆಸರನ್ನೇ ಅಗ್ನಿ ಇಟ್ಕೊಂಡದ್ದು ನಂತರ ತಕ್ಷಣ ಅನ್ನಿಸ್ತೀನಿ ನಿಮಗೆ ಮಧ್ವಾಚಾರ್ಯ ಹೇಗೆ ಬೇಕೋ ಆಗ ಅರ್ಥ ಮಾಡ್ಕೊಂಡು ಹೋದದ್ದು ನೀವಿದು ಅಗ್ನಿ ಅಂತ ಸ್ಪಷ್ಟ ಇರುವಾಗ ಅದನ್ನು ವಿಷ್ಣುವಿಗೆ ಯಾಕೆ ಹೇಳಬೇಕು ಅದರ ಬದಲು ವಿಷ್ಣುವಿನ ಸೂಕ್ತದಲ್ಲಿ ವಿಷ್ಣು ಅಂತ ಏನು ಹೆಸರು ಬರ್ತದನ್ನೇ ಅಗ್ನಿಗೆ ಹೇಳಿಬಿಡುವ ಯಾಕೆ ಈ ರೀತಿ ಮಾಡಿದ್ದು ಇದಕ್ಕೆ ವಾದಿರಾಜಗುರು ಸಾರ್ ಒಂದು ಒಳ್ಳೆಯ ಪರಿಹಾರವನ್ನು ಕೊಡುತ್ತಾರೆ ಸಕಲ ವೇದ ಪ್ರತಿಪಾದ್ಯ ಪರಮಾತ್ಮ ಅಂತ ಒಪ್ಪದೇ ಇದ್ರೆ ಏನಾಗ್ತದೆ ಸಮಸ್ಯೆ ಅಂದರೆ ಪ್ರಳಯ ಕಾಲವನ್ನು ಭಾಗವತ ವರ್ಣನೆ ಮಾಡುತ್ತದೆ ಪ್ರಳಯ ಹೇಗಾಯಿತು ಪ್ರಳಯ ಕಾಲದಲ್ಲಿ ಯಾರು ಇರ್ತಾರೆ ಮಾರ್ಕಾಂಡೆಯರು ನೋಡ್ತಾರೆ ಇಡೀ ಪ್ರಳಯವನ್ನು ದೇವರು ತೋರಿಸ್ತಾನೆ ಅವರಿಗೆ ಒಂದು ಅನುಗ್ರಹ ಮಾಡಿ ಏನೂ ಇಲ್ಲ ಕೇವಲ ಪರಮಾತ್ಮ ಒಬ್ಬನೇ ನಾರಾಯಣ ಒಬ್ಬನೇ ಆಳದಲೆ ಮೇಲೆ ಇದ್ದಂದ್ಬಿಟ್ರೆ ಇನ್ನು ಯಾವ ದೇವತೆಯೂ ಇಲ್ಲ ಯಾವ ವಸ್ತುಗಳೂ ಇಲ್ಲ ನಮ್ಮಲ್ಲಿ ವೇದಗಳೆಲ್ಲವೂ ನಿತ್ಯ ಅಂತ ನಾವು ಅಂಗೀಕಾರ ಮಾಡಿದ್ದೇವೆ ವೇದಗಳೆಲ್ಲವೂ ಪ್ರಾಮಾಣಿಕ ಅಂತ ಭಾರತೀಯರ ಎಲ್ಲರ ಒಕ್ಕೋರಲಿನ ಅಭಿಪ್ರಾಯ ವೇದಗಳೆಲ್ಲವೂ ಪ್ರಾಮಾಣಿಕ ಯಾವ ಒಂದು ಮಾತು ಪ್ರಾಮಾಣಿಕ ಒಂದು ಮಾತು ಪ್ರಾಮಾಣಿಕ ಅಂತ ಯಾರೂ ಅನ್ನೋದಿಲ್ಲ ಎಲ್ಲ ವೇದವೂ ನಮಗೆ ಪರಮ ಪ್ರಮಾಣವೇ ಹಾಗಾದರೆ ಕಾಲದಲ್ಲಿ ಯಾರೂ ಇರುವುದಿಲ್ಲ ಆಗ ಅಗ್ನಿ ಏಳೆ ಪುರೋಹಿತಂ ಅಗ್ನಿಯನ್ನು ನಾನು ಸ್ತೋತ್ರ ಮಾಡ್ತೇನೆ ಅಂತ ವೇದ ಮಂತ್ರ ಹೇಳ್ತಾ ಇದೆ ಎಲ್ಲಿದ್ದಾನೆ ಅಗ್ನಿ ಸ್ತೋತ್ರ ಮಾಡಲಿಕ್ಕೆ ಹಾಗಾದರೆ ಇಲ್ಲದೇ ಇರುವ ವ್ಯಕ್ತಿಯನ್ನು ಸ್ತೋತ್ರ ಮಾಡ್ತೇನೆ ಅಂತ ಹೇಳಿದರೆ ಸುಳ್ಳು ಹೇಳಿದಾಗಲ್ವಾ ಇಲ್ಲಿ ಯಾರೋ ಒಬ್ಬ ಇಲ್ಲವೇ ಇಲ್ಲ ಅವನನ್ನು ನಾನು ಸ್ತೋತ್ರ ಮಾಡ್ತೇನೆ ಅವನನ್ನು ನಾನು ಪ್ರಶಂಸೆ ಮಾಡ್ತೇನೆ ಅಂತ ನಾನು ಮಾತು ಹೇಳಿದರೆ ಏನಂತೀರಿ ನೀವೆಲ್ಲ ಆಚಾರ ಸುಳ್ಳು ಹೇಳ್ತಾ ಇದ್ದಾರೆ ಯಾಕೆ ಅಲ್ಲಿ ಆ ವ್ಯಕ್ತಿಯೇ ಇಲ್ಲ ಇಲ್ಲದವರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ ಹಾಗಾದರೆ ವೇದಗಳು ಪ್ರಾಮಾಣಿಕವಾಗಬೇಕು ಸುಳ್ಳು ಹೇಳಬಾರ್ದು ಅಂತಾದರೆ ಇರುವುದನ್ನೇ ವೇದ ಹೇಳಬೇಕು ಆದರೆ ಆಗ ಅಗ್ನಿಯೇ ಇಲ್ಲ ಯಾಕೆ ಅಗ್ನಿ ಇಂದ್ರ ಚಂದ್ರ ಇವರೆಲ್ಲರೂ ಪರಮಾತ್ಮನ ಉದರದಲ್ಲಿದ್ದಾರೆ ಅಂತ ಭಾಗವತಾದಿ ಪುರಾಣಗಳೇ ಹೇಳುತ್ತಾ ಇದೆ ಆ ಯಾವ ದೇವತೆಗಳು ಇಲ್ಲದೇ ಇರುವಾಗ ವೇದಗಳವರನ್ನು ವರ್ಣನೆ ಮಾಡಿದ್ದು ಹೇಗೆ ಇದನ್ನು ಕೂಡಿಸ್ಲಿಕ್ಕಾಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಅಗ್ನಿಯಿಂದ ಶಬ್ದದಿಂದ ವಾಚ್ಯನಾದವನು ನಾರಾಯಣ ಇದು ಹೇಗೆ ಗೊತ್ತಾದದ್ದು ಅಂದರೆ ವೇದವೇ ಹೇಳುತ್ತದೆ ಸ ಬ್ರಹ್ಮ ಸ ಶಿವ ಸಹರಿಸ್ ಸೋಕ್ಷರ ಪರಮ ಸ್ವರಾಟ್ ಎಲ್ಲ ಶಬ್ದಗಳು ನಾಮಿ ಸರ್ವಾಣಿ ಯಮಾ ವಿಶಂತಿ ಯೋ ದೇವಾಂ ನಾಮಧ ಏಕಏವ ಎಲ್ಲ ನಾಮಗಳು ಪರಮಾತ್ಮನದ್ದೇ ನಮ್ಮ ತಾತನ ಹೆಸರನ್ನು ಮೊಮ್ಮಕ್ಕಳಿಗೆ ನಾಮಕರಣ ಮಾಡುತ್ತೇವೆ ಅವರ ಸ್ಮರಣೆಯಾಗಲಿ ಅಂತ ನಮ್ಮ ತಾತನ ಸ್ಮರಣೆ ನಮಗಿರಲಿ ಅಂತ ಮುತ್ತಾತನ ಹೆಸರನ್ನು ಇನ್ನೊಬ್ಬನಿಗೆ ಇಡ್ತೇವೆ ಅದು ಅವರ ಹೆಸರಲ್ಲ ತಾತನ ಹೆಸರು ಇವನಿಗೆ ಇಟ್ಟದ್ದು ಅಂತ ತಾತನದ್ದು ಅವನದ ಹೆಸರಲ್ಲ ಅವರ ತಾತನಿಗೆ ಅವರು ಇಟ್ಕೊಂಡದ್ದು ಹಾಗೆ ಹಿಂದೆ 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 ಹೋದರೆ ಈ ದೇವತೆಗಳಿಗೆಲ್ಲ ಅವರ ತಂದೆ ತಾಯಿ ನಾಮಕರಣ ಮಾಡುವ ಮೊದಲು ಆ ಹೆಸರುಗಳೆಲ್ಲ ಯಾರದ್ದು ಅವರ ತಂದೆಯಾದ ಪರಮಾತ್ಮನದ್ದು ಅವನ ಹೆಸರಿನಲ್ಲಿ ತಮಗೆ ಯಾವ್ಯಾವ ಹೆಸರು ಬೇಕೋ ಆ ಹೆಸರನ್ನೆಲ್ಲ ನಾಮಕರಣ ಮಾಡಿಕೊಂಡರು ಹಾಗಾದರೆ ಪ್ರಳಯ ಕಾಲದಲ್ಲಿರುವ ಎಲ್ಲ ವೇದಗಳು ಪ್ರಾಮಾಣಿಕವಾಗಬೇಕಾದರೆ ಪ್ರಳಯ ಕಾಲದಲ್ಲೂ ಯಾವ ವ್ಯಕ್ತಿ ಇದ್ದಾನೆ ಅವನ ಹೆಸರು ಇದೆಲ್ಲವೂ ಆದರೆ ಆಗಲೂ ಅಗ್ನಿಯನ್ನು ಸ್ತೋತ್ರ ಮಾಡ್ತೇನೆ ಅಗ್ನಿ ಅಂದರೆ ಯಾರು ನಾರಾಯಣ ನಾರಾಯಣ ಆಗೇ ಇದ್ದಾನೆ ಪ್ರಳಯದಲ್ಲಿ ಹಾಗಾದ್ರೆ ಅಗ್ನಿಯನ್ನು ಸ್ತೋತ್ರ ಮಾಡ್ತೇನೆ ಅನ್ನೋ ವೇದ ಮಂತ್ರ ಪ್ರಾಮಾಣಿಕವೇ ಆಯಿತು ಪ್ರಾಮಾಣಿಕ ಆಗಲಿ ಈ ರೀತಿಯಲ್ಲಿ ಸಕಲ ವೇದಗಳಿಗೂ ಪ್ರಾಮಾಣಿಕತ್ವವನ್ನು ಸಮರ್ಥನೆ ಮಾಡಿ ಅದರ ನಿತ್ಯತೆಯನ್ನು ಕೂಡಿಸಿ ಅದರ ಸಮರ್ಥನೆಗೋಸ್ಕರವಾಗಿ ಆಚಾರ್ಯರು ಶಾಸ್ತ್ರಗಳ ಆಧಾರದಲ್ಲಿ ಸಕಲ ವೇದ ಪ್ರತಿಪಾದ್ಯ ಪರಮಾತ್ಮ ಅಂತ ಪ್ರತಿಪಾದನೆ ಮಾಡಿದ್ದಾರೆ ಇದರ ಮೇಲೆ ಮತ್ತೆ ಕೆಲವು ಸಮಸ್ಯೆಗಳಿದೆ ಇದು ದೇವತೆಗಳದ್ದೇನೋ ಸರಿ ಕರ್ಮಗಳನ್ನು ಹೇಳುವ ಮಂತ್ರಗಳಿವೆ ಸಂಧ್ಯಾ ವಂದನೆ ಅಂತ ಹೇಳುತ್ತದೆ ನಾಲ್ಕು ಜನಕ್ಕೆ ಉಪದ್ರವ ಕೊಡಬೇಡ ಅಂತ ಹೇಳುತ್ತದೆ ಹಿಂಸೆಯನ್ನು ಮಾಡಬೇಡ ಅಂತ ವೇದ ಮಂತ್ರಗಳು ಹೇಳುತ್ತದೆ ಈ ಮಂತ್ರಗಳೆಲ್ಲ ಪರಮಾತ್ಮನನ್ನು ಪ್ರತಿಪಾದನೆ ಮಾಡುವುದು ಹೇಗೆ ಇದೆಲ್ಲ ಪರಮಾತ್ಮನನ್ನು ಪ್ರತಿಪಾದನೆ ಮಾಡುವುದಿಲ್ಲ ಅಂತ ಅನೇಕರು ಅದನ್ನು ಸಮರ್ಥನೆ ಮಾಡಲಿಕ್ಕೆ ಗೊತ್ತಾಗದೆ ಹಾಗೆ ಬಿಟ್ಬಿಟ್ರು ಆದರೆ ಆಚಾರ್ಯರು ಹೇಳಿದ್ರು ಇಲ್ಲ ಆ ಮಂತ್ರಗಳು ಪರಮಾತ್ಮನನ್ನು ಪ್ರತಿಪಾದನೆ ಮಾಡುತ್ತದೆ ಅದು ಕರ್ಮವನ್ನು ಪ್ರತಿಪಾದನೆ ಮಾಡುವ ಮಂತ್ರವಾಗಲಿ ಧರ್ಮವನ್ನು ಹೇಳುವ ಮಂತ್ರಗಳಾಗಲಿ ವಿಧಿಯನ್ನು ತಿಳಿಸಿಕೊಡುವ ಮಂತ್ರಗಳಾಗಲಿ ಕರ್ಮಾಂಗಕ್ಕೆ ಸಂಬಂಧಪಟ್ಟ ಮಂತ್ರಗಳಾಗಲಿ ಪ್ರತಿಯೊಂದು ಶಬ್ದವೂ ಪರಮಾತ್ಮನ ಪ್ರತಿಪಾದನೆ ಮಾಡುತ್ತದೆ ಆಚಾರ್ಯರು ಈ ರೀತಿಯಲ್ಲಿ ಹೇಳಲಿಕ್ಕೆ ಕಾರಣ ಏನು ಅಂದರೆ ಕೃಷ್ಣದೇವರು ಗೀತೆ ಇಲ್ಲದನ್ನು ಹೇಳುತ್ತಾನೆ ವೇದೈಶ್ಚ ಸರ್ವೈರಹಮೇವ ವೇದ್ಯ ನೋಡಿ ಇಲ್ಲಿ ದೇವರು ವೇದದಿಂದ ನಾನು ಪ್ರತಿಪಾದ್ಯ ಅಂದ್ಬಿಟ್ಟರೆ ಸಾಕಿತ್ತು ಓಕೆ ವೇದ ಕೂಡಲೇ ಸಮಸ್ತ ಅನಂತವಾದ ಅಪೌರುಷಯವಾದ ವಾಂಗ್ಮಯ ಅಂತ ಗೊತ್ತಾಗ್ತದೆ ನಮಗೆ ಆ ಸರ್ವ ಅನ್ನೋ ವಿಶೇಷಣ ಕೊಡಲಿಕ್ಕೆ ಏನು ಉಚಿತ್ಯ ಇದೆ ಎಲ್ಲ ವೇದಗಳಿಂದ ನಾನು ಪ್ರತಿಪಾದ್ಯ ಅದು ತನ್ನನ್ನೇ ಹೇಳ್ಕೊಳ್ತಾನೆ ದೇವರು ಮತ್ತೆ ಅದನ್ನು ಕರೆಯುವುದಲ್ಲ ಯಾವುದೋ ಪರಬ್ರಹ್ಮ ನಿರ್ಗುಣ ಅದು ಎಂಥದೂ ಹೇಳುವುದಿಲ್ಲ ದೇವರು ಎಲ್ಲ ವೇದಗಳಿಂದ ನಾನು ಪ್ರತಿಪಾದ್ಯ ಎಲ್ಲ ವೇದಗಳು ನನ್ನನ್ನು ಸ್ತೋತ್ರ ಮಾಡ್ತಾ ಇದೆ ಅಂತ ದೇವರು ಹೇಳಿದ್ದಾರೆ ನೋಡಿ ನಾವು ದೇವರನ್ನು ಕೃಷ್ಣನನ್ನು ಪೂಜೆ ಮಾಡುವಾಗ ಕೃಷ್ಣನನ್ನು ಆರಾಧನೆ ಮಾಡುವಾಗ ಕೃಷ್ಣನಿಗೆ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡುವಾಗ ಏನು ಚಿಂತನೆ ಮಾಡಬೇಕು ಅಂದರೆ ಆ ಕೃಷ್ಣ ಪರಮಾತ್ಮನೇ ತಿಳಿಸಿದಂತೆ ಸಕಲ ವೇದಗಳಿಂದ ಅವನು ಪ್ರತಿಪಾದ್ಯ ಎಲ್ಲ ವೇದಗಳು ಅವನ ಸ್ತೋತ್ರ ರೂಪವಾಗಿದೆ ಈ ತತ್ವ ಕೃಷ್ಣದೇವರು ಕೊಟ್ಟದ್ದನ್ನೇ ಮಧ್ವಾಚಾರ್ಯರು ತಮ್ಮ ಗ್ರಂಥದಲ್ಲಿ ಎಲ್ಲ ವೇದಗಳಿಂದ ಪರಮಾತ್ಮ ಪ್ರತಿಪಾದ್ಯ ಅಂತ ಸಮರ್ಥನೆ ಮಾಡಿದ್ರು ಇದಕ್ಕಾಗಿಯೇ ಬ್ರಹ್ಮಸೂತ್ರದಲ್ಲಿ ಅನೇಕ ಸೂತ್ರಗಳು ಬಂದಿದೆ ಸುಮ್ಮನೆ ಗಮನಿಸಿದರೆ ಎಲ್ಲ ಮತಾಚಾರ್ಯ ಓಂ ಆಕಾಶಸ್ಥಲಿಂಗಾ ತೋಮ್ ಅಂತ ಒಂದು ಸೂತ್ರ ಇದೆ ಬೇರೆ ಬೇಕು ಬೇಕಾದಷ್ಟು ಸೂತ್ರ ಇದೆ ಚರಣ ಏನೋ ಬೇಕಾದಷ್ಟು ಸೂತ್ರ ಇದೆ ನೋಡಿ ಅಲ್ಲಿ ಆಕಾಶ ಶಬ್ದ ವಾಚ್ಯ ಯಾರು ಅಂತ ವಿಮರ್ಶೆ ಮಾಡಿ ಎಲ್ಲ ದಾರ್ಶನಿಕರು ಕೂಡ ಪರಬ್ರಹ್ಮ ಆಕಾಶ ಶಬ್ದ ವಾಚ್ಯ ಅಂತ ಸಮರ್ಥನೆ ಮಾಡುತ್ತಾರೆ ಯಾಕೆ ಅಂದರೆ ಎಲ್ಲದಕ್ಕೂ ಆಧಾರ ಯಾರು ಅಂದರೆ ಆಕಾಶ ಅಂತ ಒಂದು ವೇದವಾಕ್ಯದಲ್ಲಿದೆ ಇದನ್ನು ಹಿಡ್ಕೊಂಡು ಎಲ್ಲರೂ ಚರ್ಚೆ ಶುರು ಮಾಡಿದ್ದು ಎಲ್ಲದಕ್ಕೂ ಆಧಾರ ಆಕಾಶ ಆಗೋದು ಹೇಗೆ ಆಕಾಶ ಒಂದು ಜಡವಾದ ಪದಾರ್ಥ ಅದು ಎಲ್ಲರಿಗೂ ಆಶ್ರಯ ಕೊಡೋದು ಹೇಗೆ ಆಶ್ರಯ ಕೊಡಬೇಕಾದ್ರೆ ಒಂದು ಇಚ್ಛಾಪೂರ್ವಕ ಕಾರ್ಯ ಮಾಡೋದಕ್ಕೆ ಒಬ್ಬ ಚೇತನ ಬೇಕು ಅದಕ್ಕೆ ಅವರಂದ್ರೆ ಇಲ್ಲ ಆಕಾಶ ಅಂದರೆ ಅದು ಈ ಜಡವಾದ ಆಕಾಶ ಅಲ್ಲ ಆಕಾಶ ಹೆಸರೇ ಒಬ್ಬ ವ್ಯಕ್ತಿ ಇದ್ದಾನೆ ಅದು ಪರಬ್ರಹ್ಮ ಅವನನ್ನು ಇದು ಪ್ರತಿಪಾದನೆ ಮಾಡ್ತಾ ಇರೋದು ಹಾಗಾದರೆ ಯಾವ ಶಬ್ದಗಳು ಬೇರೆ ಕಡೆಯಲ್ಲಿ ವಾಚ್ಯವಾಗಿ ಪ್ರಸಿದ್ಧವಾಗಿದೆ ಲೋಕದಲ್ಲಿ ಆ ಶಬ್ದಗಳೂ ಪರಮಾತ್ಮನನ್ನು ಹೇಳುತ್ತದೆ ಅಂಥೇಳಿ ಎಲ್ಲರೂ ಒಪ್ಪಿದ್ದಾರೆ ಆದರೆ ಪೂರ್ಣ ಸಮನ್ವಯ ಮಾಡುವ ದೃಷ್ಟಿ ಅವರಿಗೆ ಗೊತ್ತಾಗಲಿಲ್ಲ ಆಚಾರದನ್ನು ತೋರಿಸಿಕೊಟ್ರು ಎಲ್ಲ ಶಬ್ದಗಳಿಂದಲೂ ಕೂಡ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳು ನೋಡಿ ಚೋರ ಶೂನ್ಯ ಕ್ಷಣಿಕ ಈ ಎಲ್ಲ ಶಬ್ದಗಳೇನಿದೆ ಇವೆಲ್ಲ ಬಹಳ ಹೇಯವಾದ ರೀತಿಯಲ್ಲಿರುವ ಶಬ್ದಗಳು ಅಂದರೆ ಒಂದು ಕ್ಷಣ ಮಾತ್ರ ಇರ್ತಾನೆ ಇರುವ ಪದಾರ್ಥವನ್ನು ಕ್ಷಣಿಕ ಅಂತ ಹೇಳ್ತೇವೆ ಇದನ್ನು ದೇವರನ್ನ ದೇವರ ಹೆಸರನ್ನಾಗಿ ಆಚಾರ ತೋರಿಸಿಕೊಟ್ಟು ಇನ್ನು ಅತ್ಯಂತ ಹೇಯವಾದ ಒಂದು ಚಿತ್ರಣ ಚೋರ ಕಳ್ಳತನ ಮಾಡುವನು ಅವನನ್ನು ಕೆಟ್ಟವನನ್ನಾಗಿ ಬಿಂಬಿಸುವಂತಹ ಒಂದು ಶಬ್ದ ಈ ಶಬ್ದವೂ ಪರಮಾತ್ಮನನ್ನು ಹೇಳುತ್ತದೆ ಶೂನ್ಯ ಏನೂ ಇಲ್ಲ ಖಾಲಿ ಅನ್ನುವಂಥ ಒಂದು ಪ್ರಸಿದ್ಧವಾದ ಶಬ್ದ ಇದೂ ಪರಮಾತ್ಮನನ್ನು ಹೇಳ್ತದೆ ಈ ರೀತಿ ಸಕಲ ಶಬ್ದಗಳು ಪರಮಾತ್ಮನನ್ನು ಹೇಳ್ತದೆ ಅಂತ ಆಚಾರ ಸಮನ್ವಯ ಮಾಡಲಿಕ್ಕೆ ಕಾರಣ ಏನು ಅಂದರೆ ಕೃಷ್ಣ ಪರಮಾತ್ಮನಿಗೆ ಅದು ಸಮ್ಮತಿ ಇದೆ ಎಲ್ಲ ವೇದಗಳಿಂದ ನಾನು ಪ್ರತಿಪಾದ್ಯ ಇದು ಹೇಗೆ ಗೊತ್ತಾಗತ್ತೆ ನಮಗೆ ಎಲ್ಲ ವೇದಗಳಿಂದ ಪರಮಾತ್ಮ ಪ್ರತಿಪಾದನೆ ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ ದೇವರು ಈ ಉಪದೇಶದ ಕೊನೆಯಲ್ಲಿ ಹದಿನೈದನೇ ಅಧ್ಯಾಯದ ಕೊನೆಯಲ್ಲಿ ಏನು ಉಪದೇಶ ಮಾಡಿದ್ದಾನೆ ಸಕಲ ಶಾಸ್ತ್ರಗಳ ಸಾರವನ್ನು ಅಲ್ಲಿ ಹೇಳ್ತಾನೆ ನನ್ನನ್ನು ಪುರುಷೋತ್ತಮ ಅಂತ ಯಾರು ಭಜನೆ ಮಾಡ್ತಾನೆ ಸಸರ್ವವಿತು ಅವನು ಎಲ್ಲವನ್ನು ತಿಳಿದಂತೆ ನೋಡಿ ದೇವರನ್ನು ನಾವು ಸರ್ವೋತ್ತಮ ಅಂತ ತಿಳಿದರೆ ಎಲ್ಲ ವೇದಗಳನ್ನು ತಿಳಿದಾಗ ಹಾಕೋದು ಹೇಗೆ ಇದು ಯಾವಾಗ ಕೂಡ್ತದೆ ಅಂದರೆ ಎಲ್ಲ ವೇದಗಳಲ್ಲೂ ಇದೇ ವಿಷಯ ಹೇಳಿದರೆ ಇದು ತಿಳಿದುಕೊಳ್ಳೋದು ಆಟೋಮೆಟಿಕ್ ಅದೆಲ್ಲ ತಿಳಿದ ಹಾಗೆ ಹಾಗಾದರೆ ಪರಮಾತ್ಮನ ಪುರುಷೋತ್ತಮತ್ವವನ್ನು ತಿಳಿದಾಗ ಸರ್ವವಿದ ನಾವು ಸರ್ವಜ್ಞರಾಗ್ತೇವೆ ಎಲ್ಲವನ್ನೂ ತಿಳಿದ ಹಾಗೆ ಅಂದರೆ ತಾತ್ಪರ್ಯ ಏನಾಯಿತು ಎಲ್ಲ ಶಾಸ್ತ್ರಗಳು ಎಲ್ಲ ವೇದಗಳು ಹೇಳ್ತಾ ಇರೋದು ಪುರುಷೋತ್ತಮನ ಬಗ್ಗೆ ಇದನ್ನೇ ಆಚಾರ ಅಖಿಲಾಮ್ ಅಖಿಲಾಮ್ನಾಯಿಕ ವೇದ್ಯ ಎಲ್ಲ ಆಮ್ನಾಯಗಳು ಎಲ್ಲ ಅಪೌರುಷೇಯವಾದ ವಾಂಗ್ಮಯವೂ ಕೂಡ ಪರಮಾತ್ಮನ ಪ್ರತಿಪಾದನೆಯನ್ನು ಮಾಡುತ್ತಾ ಇದೆ ಅದನ್ನು ಹಾಗೇ ತಿಳ್ಕೊಳ್ಳಬೇಕು ಅದಕ್ಕೆ ಭಾಳ ದೊಡ್ಡ ಫಲ ಇದೆ ವಧರಾಜ ಪುರುಸಾರ್ವಭೌಮರು ಅಥರ್ವಣ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡುವಾಗ ಒಂದು ಮಾತನ್ನು ಹೇಳುತ್ತಾರೆ ಅದರಲ್ಲಿ ಒಂದು ಮಾತು ಬರ್ತದೆ ಏನು ಅಂದರೆ ಪರಾಚೈವ ಅಪರಾಚ ಅಂತ ಅಂದರೆ ವಿದ್ಯೆಯಲ್ಲಿ ಎರಡು ರೀತಿಯ ವಿಭಾಗ ಮಾಡುತ್ತಾರೆ ಒಂದು ಪರವಿದ್ಯೆ ಇನ್ನೊಂದು ಅಪರವಿದ್ಯೆ ಅಂತ ಅದರಲ್ಲಿ ಪರವಿದ್ಯೆ ಅಂದರೆ ಯಾವುದು ಅಂದರೆ ಯಯಾತದ ಅಕ್ಷರ ಅಧಿಗಮ್ಯತೆ ಯಾವ ವಿದ್ಯೆಯಿಂದ ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ ಇದೆಯೋ ಅದು ಪರವಿದ್ಯೆ ಯಾವುದದು ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಎಲ್ಲವೂ ಪರವಿದ್ದೆ ಯಾಕೆ ಇದೆಲ್ಲವೂ ಪರಮಾತ್ಮನನ್ನೇ ಹೇಳ್ತಾ ಇದೆ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ರಾಜರಂತಾರೆ ಮಧ್ವಾಚಾರ್ಯರು ಕೃತಯುಗದಲ್ಲಿ ಏನೊಂದು ಕ್ರಮ ಇತ್ತು ಸಕಲ ವೇದಗಳಿಂದ ಪರಮಾತ್ಮ ಪ್ರತಿಪಾದ್ಯ ಅಂತ ಉಪಾಸನೆ ಮಾಡುವ ಒಂದು ವಿಶಿಷ್ಟವಾದ ಆಚರಣೆ ಇತ್ತು ಇದನ್ನು ಕಲಿಯುವದಲ್ಲೂ ಆಚಾರ ತೋರಿಸಿಕೊಟ್ಟಿದ್ದಾರೆ ನಮ್ಮ ಉಪಕಾರ ಮಾಡಿಕೊಟ್ಟಿದ್ದಾರೆ ಅಂತ ತಾತ್ಪರ್ಯ ಕೃಷ್ಣ ಪರಮಾತ್ಮ ಮತ್ತು ಎಲ್ಲ ವೇದಾದಿಗಳು ಯಾವ ಪರಮಾತ್ಮನ ತತ್ವವನ್ನು ಸಕಲ ವೇದ ಪ್ರತಿಪಾದ್ಯತ್ವವನ್ನು ಹೇಳ್ತಾ ಇದೆ ಇದನ್ನು ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ ಇದು ಶ್ರೀಕೃಷ್ಣನಿಗೆ ಸಮ್ಮತ ಅನ್ನುವುದನ್ನು ತೀರ್ಥ ಶ್ರೀಪಾದಂಗಳವರು ಆ ಲೇಖನದ ಕೊನೆಯಲ್ಲಿ ತಿಳಿಸ್ತಾರೆ ಹೀಗೆ ವೇದಾದಿಗಳೆಲ್ಲ ಯಾವ ತತ್ವವನ್ನು ತಿಳಿಸಿಕೊಡ್ತಾ ಇದೆ ಆ ತತ್ವಜ್ಞಾನ ಲೋಕದಲ್ಲಿ ತಿರೋಧಾನವಾದಾಗ ದೇವರ ಆದೇಶದಂತೆ ಆಚಾರ್ಯರು ಅವತಾರ ಮಾಡಿದರು ಎಲ್ಲ ಕೃಷ್ಣನ ಅಭಿಪ್ರಾಯವನ್ನೇ ತಮ್ಮ ಎಲ್ಲ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನೋಡುವ ದೃಷ್ಟಿಕೋನ ನಮಗೆ ಬೇಕು ಹೀಗೆ ಕೃಷ್ಣ ಪರಮಾತ್ಮನ ಉಪದೇಶದ ಹಿನ್ನೆಲೆಯಲ್ಲಿ ಯಾವ ರೀತಿ ತತ್ವಜ್ಞಾನವನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ಸ್ವಾಮಿಗಳು ತೋರಿಸಿಕೊಟ್ಟಿದ್ದಾರೆ ಇದೇ ರೀತಿ ಬೇರೆ ಬೇರೆ ದೇವರ ಮಹಿಮೆಗಳನ್ನು ಹೇಳತಕ್ಕಂತಹ ಶ್ಲೋಕಗಳನ್ನು ಅಂದರೆ ಆ ಗೀತೆಯಲ್ಲಿ ಬರತಕ್ಕಂತಹ ವಾಕ್ಯಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ತಾವು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿ ಅದರ ಮಹಿಮೆಯನ್ನು ತಿಳಿಸಿದ್ದಾರೆ ವಿಶೇಷವಾಗಿ ಈ ದ್ವಾಯಮ ಪುರುಷೋ ಎನ್ನುವ ಶ್ಲೋಕದ ವಿಷಯವಾಗಿಯೇ ಅವರು ಒಂದು ಗ್ರಂಥದಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಿದೆ ಯಾವುದದು ಅಂದರೆ ಮಾಯಾವಾದ ನಿರಾಸಾಕ್ಕೆ ಗ್ರಂಥಾನೇಕಾರ್ಥ ಮಾಲೀಕ ಅಂತ ಅವ್ರದ್ದೊಂದು ಗ್ರಂಥ ಸಣ್ಣ ಗ್ರಂಥ ಹೆಸರು ಬಹಳ ದೊಡ್ಡದುಂಟು ಆ ಪುಸ್ತಕದ ಹೆಸರು ಶೀರ್ಷಿಕೆ ಆದರೆ ಪುಸ್ತಕ ಭಾಳ ಚಿಕ್ಕದದು ನೂರ ಎಂಟು ನೂರ ಇಪ್ಪತ್ತು ಶ್ಲೋಕ ಇರುವಂತಹ ಗ್ರಂಥ ಅದರಲ್ಲಿ ವಿದ್ಯಾಮಾನ ತೀರ್ಥ ಶ್ರೀಪಾದರು ಆಚಾರ್ಯರ ವಾಕ್ಯಗಳಿಗಿರತಕ್ಕ ಅನೇಕ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಮಧ್ಯದಲ್ಲಿ ಭಗವದ್ಗೀತೆಯ ಈ ಶ್ಲೋಕಕ್ಕೂ ಒಂದು ವೈಶಿಷ್ಟ್ಯವನ್ನು ತೋರಿಸಿಕೊಟ್ಟಿದ್ದಾರೆ ಅದು ಏನು ವೈಶಿಷ್ಟ್ಯ ಅಂತಂದರೆ ಒಂದು ಬಾರಿ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಸಂಚಾರದಲ್ಲಿರುವಾಗ ಒಬ್ಬರು ಬಂದು ಆಚಾರ್ಯರ ಸ್ವಾಮಿಗಳನ್ನು ಪ್ರಶ್ನೆ ಮಾಡಿದ್ರಂತೆ ಸ್ವಾಮಿ ಮಧ್ವಾಚಾರ್ಯರು ಅನೇಕ ಮತಗಳಲ್ಲಿ ಬರತಕ್ಕ ವಿಚಾರಗಳನ್ನು ವಿಮರ್ಶೆ ಮಾಡಿ ಪ್ರಾಮಾಣಿಕವಾದ ವಿಚಾರ ಯಾವುದು ಅಪ್ರಾಮಾಣಿಕವಾದ ವಿಚಾರ ಯಾವುದು ತತ್ವ ಯಾವುದು ಯಾವುದನ್ನು ಹೇಗೆ ತಿಳ್ಕೊಳ್ಬೇಕು ಇದನ್ನೆಲ್ಲ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ತೋರಿಸಿಕೊಟ್ಟಿದ್ದಾರೆ ಆದರೆ ಈ ಇಸ್ಲಾಂ ಮತ ಕ್ರಿಶ್ಚಿಯನ್ ಮತ ಆ ಮತಗಳಲ್ಲಿ ಹೇಳಿದ ವಿಚಾರಗಳು ಪ್ರಾಮಾಣಿಕವೋ ಅಪ್ರಾಮಾಣಿಕವೋ ಅದರ ಬಗ್ಗೆ ಆಚಾರ್ಯನ ವಿಮರ್ಶೆಯೇ ಮಾಡಲಿಲ್ಲಲ್ಲ ಯಾಕೆಂದರೆ ಆಚಾರ್ಯರ ಚರಿತ್ರೆಯಲ್ಲಿ ಬರುವಂತೆ ಆಗಿನ ಕಾಲದಲ್ಲಿಯೂ ಮುಸ್ಲಿಂ ರಾಜರೆಲ್ಲ ಇದ್ದರು ಆಚಾರ್ಯರಿಗೆ ಅನೇಕ ಪ್ರಸಂಗದಲ್ಲಿ ಎದುರಾದದ್ದಿದೆ ಆ ರಾಜರು ಹಾಗಿರುವಾಗ ಆ ಮತಗಳ ಬಗ್ಗೆ ಆಚಾರ್ಯರು ವಿಮರ್ಶೆ ಮಾಡಲೇ ಇಲ್ಲಲ್ಲ ಹಾಗಾದರೆ ಪೂರ್ಣವಾಗಿ ಎಲ್ಲ ಮತಗಳನ್ನು ವಿಮರ್ಶೆ ಮಾಡಿದರು ಅಂತ ಹೇಗೆ ಒಪ್ಪುವುದು ಇದು ವಸ್ತುತ ನೋಡಿ ಮೇಲ್ನೋಟಕ್ಕೆ ಇದು ಆಚಾರ್ಯರ ಮೇಲೆ ಮಾತ್ರ ಇರುವ ಆಕ್ಷೇಪ ಅಲ್ಲ ಇದು ಭಾರತೀಯರ ಮೇಲೆ ಬರುವ ಆಕ್ಷೇಪ ಅಂದರೆ ಇವತ್ತು ನಾವು ಎಲ್ಲರೂ ಒಮ್ಮತದಿಂದ ಐಕಮತದಿಂದ ಇರೋದು ಅಂತೇಳಿ ಸಾಮಾನ್ಯವಾಗಿ ಹೊರಗೆ ಒಂದೇ ರೀತಿಯಲ್ಲಿ ಇದ್ದರೂ ಕೂಡ ಆಚರಣೆಯಲ್ಲಿ ಬೇರೆ ಬೇರೆ ಇದ್ದೇ ಇದೆ ನಮ್ಮ ನಮ್ಮ ಆಚರಣೆ ನಾವು ಅನುಷ್ಠಾನ ಮಾಡಿಯೇ ಮಾಡ್ತೇವೆ ನಮ್ಮ ಆಚರಣೆ ಅವರು ಮಾಡೋದಿಲ್ಲ ಅವರ ಆಚರಣೆ ನಾವು ಮಾಡೋದಿಲ್ಲ ಹಾಗಾದರೆ ನಮ್ಮ ಆಚರಣೆಯೇ ಸರಿ ಅವರ ಆಚರಣೆ ತಪ್ಪು ಅಥವಾ ಅವರ ಆಚರಣೆ ಯಾಕೆ ಅಂಗೀಕಾರ ಮಾಡಬಾರ್ದು ಅನ್ನುವ ಪ್ರಶ್ನೆ ನಮ್ಮ ಮಕ್ಕಳೇ ಕೇಳಿದಾಗ ನಾವು ಉತ್ತರ ಕೊಡಬೇಕಲ್ಲ ಅದಕ್ಕೆ ಉತ್ತರ ಏನು ಅದಕ್ಕೆ ಸ್ವಾಮಿಗಳು ಹೇಳಿದ್ರಂತೆ ಇದಕ್ಕೆ ಆಚಾರ್ಯರು ಅವತ್ತೇ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರಂತೆ ಎಲ್ಲಿ ಸ್ವಾಮಿ ನಾನೆಲ್ಲ ಓದಿದೆ ನನಗೆಲ್ಲ ಸಿಗಲಿಲ್ಲ ಅಂತ ಅದಕ್ಕೆ ಆಗ ಅವರು ಆ ಮಾಯಾವಾದ ಖಂಡನ ಅಂತ ಒಂದು ಗ್ರಂಥ ಇದೆ ಆಚಾರ್ಯರದ್ದು ಅದರ ಕೊನೆಯಲ್ಲಿ ಆಚಾರ್ಯರು ಗೀತೆಯ ಈ ನಾಲ್ಕು ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ ನೋಡಿ ಈ ನಾಲ್ಕು ಶ್ಲೋಕಗಳ ಮೂಲಕ ಆಚಾರ್ಯರದನ್ನು ಉಲ್ಲೇಖ ಮಾಡಿ ಯಾವ ಯಾವ ಮತಗಳಿಂದ ಏನೆಲ್ಲ ಆಕ್ಷೇಪ ಬರ್ಬೋದು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಹೇಗೆ ಅದು ಅದರಲ್ಲಿ ಪ್ರಧಾನವಾಗಿ ಈ ಎರಡು ಮತಗಳಿಂದ ಬರುವ ಆಕ್ಷೇಪಕ್ಕೆ ಉತ್ತರ ಕೊಟ್ಟದನ್ನು ಅವರು ಉಲ್ಲೇಖ ಮಾಡುತ್ತಾರೆ ಹೇಗದು ಅಂದರೆ ಬೈಬಲ್ ಕುರಾನ ಕರ್ತಾರೌ ದೂತೌ ಚೇದ್ ಈಶ್ವರಸ್ಯತೌ ಗೀತಾಯ ಈಶವಾಕ್ಯತ್ವಾ ಈಶವಾಕ್ಯನುಸಾರಣೋ ನಮಗೆ ಸಾಮಾನ್ಯ ಹೇಗಿದೆ ಅಂದರೆ ಇವತ್ತಿನ ಸಮಾಜ ನಾವು ನೋಡಿದರೆ ಭಾಳ ಘೋರವಾಗಿದೆ ಇವತ್ತೇನಾಗಿದೆ ಅಂದರೆ ಯಾವುದಕ್ಕೂ ನಿಯಮ ಇಲ್ಲ ಚೌಕಟ್ಟು ಯಾರು ಹೇಗೆ ಬೇಕಾದರೂ ಬದುಕೋದು ಅಂತ ಅಂದರೆ ಧರ್ಮ ಆಚರಣೆ ಕರ್ಮ ಚೌಕಟ್ಟು ಇದೆಲ್ಲ ಇಲ್ಲವೇ ಇಲ್ಲ ಇವತ್ತು ನಮಗೆ ಖುಷಿ ಅನ್ನಿಸ್ತಾ ಬರಬೇಕು ದೇವಸ್ಥಾನಕ್ಕೆ ಹೋಗೋದು ಬೇಡ ಅನ್ನಿಸ್ತಾ ಬಿಡೋದು ಅಂದರೆ ಇದು ನಮ್ಮ ಕರ್ತವ್ಯ ಇದು ನಮ್ಮ ಆಚರಣೆ ಅನ್ನುವ ಪ್ರಜ್ಞೆಯೇ ಇಲ್ಲ ನಮ್ಮವರಿಗೆ ಹಾಗಾಗ್ತಾ ಇದೆ ಸಮಾಜದಲ್ಲಿ ಹಾಗಾಗಿ ಆ ದೃಷ್ಟಿಯಲ್ಲಿ ಹೋಗತಕ್ಕವರಿಗೆ ಇದೆಲ್ಲ ಏನು ಅಂತದೊಂದು ಆಶ್ಚರ್ಯವಾಗಿ ಕಾಣಬಹುದು ಆದರೆ ನಾವು ಧಾರ್ಮಿಕವಾಗಿ ಭಾರತೀಯ ಪರಂಪರೆಯ ದೃಷ್ಟಿಯಲ್ಲಿ ಆಲೋಚನೆ ಮಾಡಿದರೆ ಭಾರತೀಯ ಸಂಸ್ಕೃತಿ ಪರಿಶುದ್ಧವಾಗಿದೆ ಅಥವಾ ಉಳಿದ ಸಂಸ್ಕೃತಿಗಿಂತ ಇದು ವಿಶಿಷ್ಟವಾಗಿದೆ ಆ ಸಂಸ್ಕೃತಿಯ ಆಚರಣೆಗಿಂತ ನಮ್ಮ ಸಂಸ್ಕೃತಿಯ ಆಚರಣೆ ನಾವು ಅನುಷ್ಠಾನ ಮಾಡಲೇಬೇಕು ಅನ್ನೋದಕ್ಕೆ ನಮ್ಮ ಹತ್ರ ಯಾವುದೇ ನಿಖರವಾದ ದಾಖಲೆ ಸಿಗೋದಿಲ್ಲ ಅದಕ್ಕೆ ಕೃಷ್ಣನ ಮಾತಿನ ಆಧಾರದಲ್ಲಿ ಸ್ವಾಮಿಗಳು ತಿಳಿಸಿಕೊಡ್ತಾರೆ ನೋಡಿ ಅವರಲ್ಲಿ ಈಗ ನಮ್ಮ ಭಾರತೀಯರಿಗೆ ಹೇಗೆ ಪ್ರಧಾನವಾದ ಗ್ರಂಥ ಗೀತೆ ಅಂತ ನಾವು ಮಾನ್ಯ ಮಾಡಿಕೊಂಡಿದ್ದೇವೆ ಹಾಗೆ ಆ ಮತಗಳಲ್ಲಿ ಒಂದೊಂದು ಗ್ರಂಥವನ್ನು ಮಾನ್ಯ ಮಾಡಿದ್ದಾರೆ ಅದನ್ನು ಅವರು ಉಲ್ಲೇಖ ಮಾಡ್ತಾರೆ ಬೈಬಲ್ ಕುರಾನ್ ಕರ್ತರು ಬೈಬಲ್ ಅಂತ ಒಂದು ಗ್ರಂಥ ಇದೆ ಕ್ರಿಶ್ಚಿಯನ್ ಮತದಲ್ಲಿ ಕುರಾನ್ ಅಂತ ಒಂದು ಗ್ರಂಥ ಇದೆ ಇಸ್ಲಾಂ ಮತದಲ್ಲಿ ಅವರು ಆ ಗ್ರಂಥವನ್ನು ತಮ್ಮ ಪವಿತ್ರ ಗ್ರಂಥ ಪೂಜ್ಯ ಗ್ರಂಥ ಅದರ ಆದೇಶದಂತೆ ನಾವೆಲ್ಲ ಪಾಲನೆ ಮಾಡೋದು ಅಂತ ಹೇಳುತ್ತಾರೆ ಆದರೆ ಆ ಎರಡು ಮತದವರು ಕೂಡ ಹೇಳೋದೇನು ಅಂದರೆ ಆ ಗ್ರಂಥಗಳು ಅವರವರ ದೇವದೂತರು ಕೊಟ್ಟ ಗ್ರಂಥ ಅಂದರೆ ಅವರಲ್ಲಿ ಪ್ರಧಾನವಾಗಿ ತತ್ವವನ್ನು ಉಪದೇಶ ಯಾರು ಅಂದರೆ ಅವರು ತಮ್ಮ ತಮ್ಮ ಒಬ್ಬ ಅಧಿಪತಿಯನ್ನು ಉಲ್ಲೇಖ ಮಾಡುತ್ತಾರೆ ಯಾವುದದು ಅಂದರೆ ಕ್ಷರಾಕ್ಷರ ಪದೋದಿತೌ ಬೈಬಲ್ ಗ್ರಂಥಸ್ಯ ಕರ್ತಾ ತು ಮೃತಿದಂಡೇಪಿ ನೋ ಮೃತ ತಸ್ಮಾದಕ್ಷರ ಇತ್ಯುಕ್ತ ತದನ್ಯೋ ಮೃತಯೇವಹಿ ನೋಡಿ ಅವರಲ್ಲಿ ಈ ಶಿಲುಬೆಯಲ್ಲಿ ಒಬ್ಬ ಕ್ರಿಸ್ತ ಇದ್ದಾನೆ ಅಂತ ಹೇಳ್ತಾರೆ ಅವನ ಉಪದೇಶವನ್ನೇ ಅವರೆಲ್ಲ ಆಚರಣೆ ಮಾಡುವಂಥದ್ದು ಅವನ ಕಡೆಯವರೇ ಹೇಳ್ಕೊಳ್ಳೋದು ಅವರ ಗ್ರಂಥದಲ್ಲಿ ಬರೆದ ಹಾಗೆ ಅವನು ಸತ್ತಿಲ್ಲ ಅಂತ ಹೇಳ್ತಾರೆ ಆ ಕ್ರಿಸ್ತ ಇನ್ನೂ ಹಾಗೇ ಇದ್ದಾನೆ ಅವನು ಮೃತಿದಂಡೇಪಿ ಸೋಮೃತಃ ಅವನು ಸತ್ತಿಲ್ಲ ಹಾಗೇ ಇದ್ದಾನೆ ಅಂತ ಅವರ ಉಪದೇಶ ಅವರು ಯಾರು ಅಂತಂದರೆ ಅವರ ಮತದವರೇ ಹೇಳ್ತಾರೆ ಅವರು ದೇವದೂತರು ಅವರು ದೇವರೆಲ್ಲ ಅವರಿಗೆ ತಿಳಿಸಿಕೊಟ್ಟಿದ್ದಾನೆ ಅದನ್ನು ಅವರು ಬಂದು ಇಲ್ಲೆಲ್ಲ ಭಕ್ತರಿಗೆ ಉಪದೇಶ ಮಾಡಿದರು ಇದನ್ನೇ ಅನುಷ್ಠಾನ ಮಾಡಬೇಕು ಅಂತ ಹೇಳಿದರು ಅಂತ ಅವರ ಮತದಲ್ಲಿ ಬರ್ಕೊಂಡಿದ್ದಾರೆ ಅದೇ ರೀತಿ ಪೈಗಂಬರ ಮತದಲ್ಲಿಯೂ ಕೂಡ ಅವರ ಆ ಪೈಗಂಬರನ್ನೋರು ಇವತ್ತಿಲ್ಲ ಅವರ ಮತದ ಪ್ರಕಾರ ಆದರೆ ಅವರು ಏನು ದೇವರ ಅಭಿಪ್ರಾಯಗಳನ್ನು ತಿಳ್ಕೊಂಬಂದಿದ್ದಾರೆ ಅದನ್ನು ಅವರು ಭಕ್ತರಿಗೆ ಉಪದೇಶ ಮಾಡಿದರು ಅದನ್ನೇ ಕುರಾನ್ ಮೂಲಕ ಅವರೆಲ್ಲ ಪಂಗಡದವರು ಅನುಸರಣೆ ಮಾಡ್ತಾರೆ ಅಂತ ಅವ್ರು ಹೇಳುವಂಥದ್ದು ಹಾಗಾಗಿ ಸ್ವಾಮಿಗಳು ಹೇಳ್ತಾರೆ ಇವರಿಬ್ಬರ ಮತದ ಉಲ್ಲೇಖವನ್ನು ಕೃಷ್ಣ ಪರಮಾತ್ಮ ಅವತ್ತೆ ಮಾಡಿದ್ದಾನೆ ಹೇಗೆ ಅದು ಅಂದರೆ ಕ್ಷರ ಅಕ್ಷರ ಪದೋದಿತವು ನೋಡಿ ದೇವರು ತಾನು ಉಪದೇಶ ತನ್ನ ಪುರುಷೋತ್ತಮತ್ವವನ್ನು ಹೇಳುವಾಗ ಕ್ಷರ ಅಕ್ಷರ ಇಬ್ಬರ ಪುರುಷರಿಗಿಂತಲೂ ತಾನು ಉತ್ತಮ ಅಂತ ತಿಳಿಸಿದ್ದಾನೆ ಇಲ್ಲಿ ಕ್ಷರಪುರುಷ ಅಂದರೆ ಯಾರು ಅಂದರೆ ಯಾರಿಗೆ ನಾಶ ಇದೆ ಅವನು ಕ್ಷರಪುರುಷ ಈ ಕುರಾನ್ ಬರೆದಂತಹ ಅದರ ಪ್ರವರ್ತಕರಾದಂತಹ ಪೈಗಂಬರರು ಇವತ್ತಿಲ್ಲ ಹಾಗಾದ್ರೆ ಅವರು ಕ್ಷರಪುರುಷ ಇದ್ದ ಹಾಗೆ ಅದೇ ಈ ಬೈಬಲ್ ಗ್ರಂಥವನ್ನು ಬರೆದಂಥವರು ಅದನ್ನು ಉಪದೇಶ ಮಾಡಿರತಕ್ಕಂತಹ ಆ ಕ್ರಿಸ್ತರು ಈಗಲೂ ಇದ್ದಾರೆ ಅವರು ಹೇಳ್ತಾರೆ ಆ ಶಿಲುಬೆಯಲ್ಲಿ ಇದ್ದಾರೆ ಅವರು ಅಂತ ಆಗಾಗ ಬಂದು ಅನುಗ್ರಹ ಮಾಡ್ತಾರೆ ಅಂತ ಹಾಗಾದ್ರೆ ಅವರು ಸಹ ಅಮೃತ ಅಂದರೆ ಅವರು ಅಕ್ಷರ ನಾಶರಹಿತರಾದ್ರಿಂದ ಅವರು ಅಕ್ಷರ ಹಾಗಾದ್ರೆ ಕ್ಷರಪುರುಷ ಅಕ್ಷರ ಪುರುಷ ಅಂದರೆ ಈಗ ಇಬ್ಬರು ಗ್ರಂಥಕಾರರು ಈ ಇಬ್ಬರು ಗ್ರಂಥಕಾರರಿಗಿಂತಲೂ ಉತ್ತಮನಾದವನು ಯಾರು ಅಂದರೆ ಗೀತಾ ಗ್ರಂಥಕಾರ ಕೃಷ್ಣ ಯಾಕಂದ್ರೆ ಅವನು ಪುರುಷೋತ್ತಮ ಈ ಇಬ್ಬರು ಪುರುಷರಿಗಿಂತ ಉತ್ತಮ ಇಲ್ಲಿ ಇನ್ನೊಂದು ಸಂದೇಹ ಬರ್ತದೆ ಇವರು ಪುರುಷ ಅಂತ ಕರೆಯುವುದು ಹೇಗೆ ಅದಕ್ಕೆ ಅದನ್ನು ಸಮರ್ಥನೆ ಮಾಡ್ತಾರೆ ಈ ಸಂಸ್ಕೃತದಲ್ಲಿ ರಾಜಪುರುಷ ಅಂತ ಒಂದು ಶಬ್ದ ಪ್ರಯೋಗ ಮಾಡುತ್ತಾರೆ ರಾಜಪುರುಷ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ ರಾಜರ ಪುರುಷ ಅಂದರೆ ಯಾರು ರಾಜರ ದೂತ ಅಂತ ಅರ್ಥ ರಾಜ್ಞ ಪುರುಷ ರಾಜಪುರುಷ ಅಂತ ಸೃಷ್ಟಿ ಸಮಾಸದ ನಿರೂಪಣೆ ಮಾಡುವಾಗ ಈ ಶಬ್ದವನ್ನು ಎಲ್ಲ ಸಂಸ್ಕೃತಜ್ಞರು ಬಳಸ್ತಾರೆ ಅಲ್ಲಿ ರಾಜಪುರುಷ ಶಬ್ದಕ್ಕೆ ಅರ್ಥ ಏನು ಅಂದರೆ ರಾಜನ ದೂತ ಅಂತ ಅರ್ಥ ಹಾಗಾದರೆ ಪುರುಷ ಶಬ್ದಕ್ಕೆ ದೂತ ಅಂತ ಅರ್ಥ ಇದೆ ಹಾಗಾದರೆ ಕ್ಷರಪುರುಷ ಅಂದರೆ ನಾಶವಾಗುವ ದೂತ ಅಕ್ಷರ ಪುರುಷ ಅಂದರೆ ನಾಶವಾಗದ ದೂತ ಈ ಇಬ್ಬರು ದೂತರು ಬಂದು ಹೇಳಿದ ಗ್ರಂಥಗಳೇ ಬೈಬಲ್ ಕುರಾನ್ ಗ್ರಂಥಗಳು ಸರಿ ಈಗ ಮುಂದೇನು ವಿಷಯ ಮುಂದೆ ಏನು ವಿಷಯ ಅಂತಂದರೆ ದೂತ ಮತ್ತು ಈಶಾ ಅಂತ ಇಬ್ಬರು ಇರ್ತಾರೆ ಜಗತ್ತಲ್ಲಿ ಒಬ್ಬ ದೂತ ಅವನು ಒಬ್ಬರ ಈಶನ ದೂತ ಈ ದೂತ ಈಶರಲ್ಲಿ ದೂತನ ವಾಕ್ಯ ಪ್ರಮಾಣವೋ ಈಶನ ವಾಕ್ಯ ಪ್ರಮಾಣವೋ ಅಂತ ವಿಚಾರ ದೂತ ಹೇಳಿದ ಮಾತು ಈಶನಿಗೆ ಅನುಕೂಲವಾಗಿದ್ದರೆ ದೂತನ ವಾಕ್ಯ ಪ್ರಮಾಣ ಒಪ್ಕೊಳ್ಬೋದು ಒಂದು ವೇಳೆ ದೂತ ಒಂದು ಮಾತು ಹೇಳ್ತಾ ಇದ್ದಾನೆ ಅವನ ಸ್ವಾಮಿಗಳ ಸಮ್ಮತವೇ ಇಲ್ಲ ಅವನಿದನು ಒಪ್ಪೋದಿಲ್ಲ ಅಂದ್ಬಿಟ್ರೆ ಆಗ ದೂತ ನೂರು ಬಾರಿ ಆ ವಿಚಾರ ಹೇಳಿ ಅದನ್ನು ನಾವು ಸ್ವೀಕಾರ ಮಾಡೋದಿಲ್ಲ ಈಶನ ಮಾತೆ ನಮಗೆ ಪ್ರಧಾನವಾಗುತ್ತೆ ಹಾಗಾಗಿ ಸ್ವಾಮಿಗಳಂತಾರೆ ತದ್ವಾಕ್ಯ ತಸ್ಯ ದೂತತ್ವ ಸಿದ್ಧಿಂ ಯದ್ಯನು ಮನ್ಯಸೆ ತದ್ವಾಕ್ಯ ತಸ್ಯ ಚೇಷತ್ವ ಕಸ್ಮಾನ್ ನ ನಮನ್ಯಸೆ ತದ್ವಾಕ್ಯಂ ಭಗವದ್ಗೀತಾ ಪ್ರಬಲಂ ಸ್ವಾಮಿ ವಾಕ್ತತಃ ಆ ಇಬ್ಬರು ಅಂದರೆ ಬೈಬಲ್ ಬರೆದವರಾಗಲಿ ಕುರಾನ್ ಬರೆದವರಾಗಲಿ ನಾನು ಈ ಜಗತ್ತಿನ ಸ್ವಾಮಿ ನಾನು ಹೀಗೆ ಹೇಳ್ತೇನೆ ನೀವು ಮಾಡಿ ಅಂತ ಅವರಿಬ್ಬರು ಎಲ್ಲೋ ಹೇಳಿಲ್ಲ ನೀವು ಆ ಗ್ರಂಥಗಳನ್ನು ತೆಗೆದು ನೋಡಿಬೇಕಾದರೆ ಅವರೆಲ್ಲೂ ಹಾಗೆ ಹೇಳಿಲ್ಲ ಅವ್ರ ಪಂಗಡ್ದವರು ಅದನ್ನು ಒಪ್ಪೋದಿಲ್ಲ ಇದನ್ನು ಉಪದೇಶ ಮಾಡಿದವರು ನಾನೇ ಸ್ವಾಮಿ ನಾನು ಹೇಳ್ತಾ ಇದ್ದೆ ನೀವು ಕೇಳಬೇಕು ಅಂತ ಅವರೆಲ್ಲೂ ಹೇಳಿಲ್ಲ ಆದರೆ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹಾಗೆ ಹೇಳಿದ್ದು ನಾನು ಸ್ವಾಮಿ ನಾನು ಹೇಳ್ತೇನೆ ಹೀಗೆ ಕೇಳಬೇಕು ನೀವು ಹಾಗಾದರೆ ಅವೆರಡು ದೂತವಾಕ್ಯಗಳು ಈ ಗ್ರಂಥ ಈಶ ವಾಕ್ಯ ಹಾಗಾದ್ರೆ ಈಶ ಈಶವಾಕ್ಯಕ್ಕೆ ಪ್ರಾಮಾಣ್ಯ ಇರೋದರಿಂದಾಗಿ ಗೀತೆಗೆ ಅನುಗುಣವಾಗಿ ಆ ಗ್ರಂಥಗಳಲ್ಲಿ ಹೇಳಿದ ಆಚರಣೆ ಇತ್ತ ಅದನ್ನು ಸ್ವೀಕಾರ ಮಾಡಿ ಯಾರು ಬೇಕಾದ್ರೂ ಸ್ವೀಕಾರ ಮಾಡಲಿ ತಪ್ಪಿಲ್ಲ ಭಗವದ್ಗೀತೆಗೆ ವಿರುದ್ಧವಾಗಿತ್ತ ಆಶಯಗಳು ಅದು ನಿಶ್ಚಯವಾಗಿಯೂ ಭಾರತೀಯರಿಗೆ ಸ್ವೀಕಾರಾರ್ಹ ಅಲ್ಲ ಅಂತ ಕೃಷ್ಣ ಪರಮಾತ್ಮ ಈ ನಾಲ್ಕು ಶ್ಲೋಕಗಳ ಮೂಲಕ ಈ ತತ್ವವನ್ನು ತಿಳಿಸಿದ್ದಾನೆ ಇದರ ಸಂಗ್ರಹವಾಗಿ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಆ ನಾಲ್ಕು ಶ್ಲೋಕಗಳನ್ನು ಅಲ್ಲಲ್ಲಿ ಉಲ್ಲೇಖ ಮಾಡಿ ಪರಮತಗಳ ನಿರಾಕರಣೆಯಲ್ಲಿ ತೋರಿಸಿದ್ದಾರೆ ಅಂತ ಹೀಗೆ ಸ್ವಾಮಿಗಳು ಈ ಸಾಮಾನ್ಯವಾಗಿ ಅರ್ವಾಚೀನರು ಮಾಡಬಹುದಾದ ಆಕ್ಷೇಪ ಏನಿದೆ ಆ ಆಕ್ಷೇಪಕ್ಕೂ ಕೂಡ ಉತ್ತರವನ್ನು ಕೊಡುವ ಕೆಲಸವನ್ನು ಈ ಒಂದು ಗ್ರಂಥದಲ್ಲಿ ಮಾಡಿದ್ದಾರೆ ಹೀಗೆ ಬೇರೆ ಬೇರೆ ಲೇಖನಗಳಲ್ಲಿ ಅವರು ಗೀತೆಯ ವಿಚಾರವನ್ನು ಚಿಂತನೆ ಮಾಡಿದಂತೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ವಿಷಯಗಳ ಸಮರ್ಥನೆಯ ಸಂಬಂಧಪಟ್ಟ ಪ್ರಸಂಗದಲ್ಲಿಯೂ ಕೂಡ ಈ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ಇದು ಬಹಳ ಅಪೂರ್ವವಾದಂತಹದ್ದು ಹೀಗೆ ಕೃಷ್ಣ ಪರಮಾತ್ಮನ ಉಪದೇಶವನ್ನು ಹೇಗೆಲ್ಲ ಚಿಂತನೆ ಮಾಡ್ಬೋದು ಅನ್ನೋದನ್ನು ಸ್ವಾಮಿಗಳು ತೋರಿಸಿಕೊಟ್ಟಿದ್ದಾರೆ